ಇದ್ ನೋಡ್ರಿಲ್ಲ ಎಷ್ಟು ದೊಡ್ಡ ಗುಳ್ಳಿ ಮಾಡಿ ಬಿಡಾಕತ್ತಾರ ಇಲ್ಲಿ ನೋಡ್ರಿಲ್ಲ ನೀವು ಲಾಸ್ಟ್ ವಿಡಿಯೋದೊಳಗೆ ನೋಡಿರಬಹುದು ನಾವು ಬೊಟಾನಿಕಲ್ ಗಾರ್ಡನ್ ಒಳಗೆ ಇರಬೇಕಾದ್ರೆ ಒಮ್ಮೆ ಜೋರ್ ಮಳೆ ಬಂತು ಆದ್ರೆ ನಾವು ಮಳೆಯೊಳಗೆ ಹಂಗಿಂಗ್ ಸಿಕ್ಕೋಲಿಲ್ಲ ಆದ್ರೆ ಅಲ್ಲಿಂದ ಹೊರಗೆ ಬಂದು ನಾವು ಮತ್ತೆ ಊಟ ಮುಗಿಸ್ಕೊಂಡ ಈಗ ರೋಸ್ ಗಾರ್ಡನ್ ಕಡೆ ಬಂದೆವಿ ಇಲ್ಲಿ ನಾನು ಈಗ ಟಿಕೆಟ್ ತಗೊಳ್ಳಕ್ಕೆ ಇಲ್ಲೇ ಕ್ಯೂನೊಳಗೆ ನಿಂತೇನೆ ಈಗ ಕ್ಯೂನೊಳಗೆ ಅಂತದೇನ್ ರಶ್ ಇರಲಿಲ್ಲ ಜಲ್ದಿನ ಟಿಕೆಟ್ ತಗೊಂಡು ಮುಂದೆ ಹೋದ್ವಿ ನಾವು ಈಗ ಈಗ ರೋಸ್ ಗಾರ್ಡನ್ ಬಂದೆವಿ ಒಬ್ಬರಿಗೆ 30 ರೂಪೀಸ್ ಟಿಕೆಟ್ ಇದೆ ಟಿಕೆಟ್ ತಗೊಂಡ್ವಿ ಸಾರಿ 30 ಅಲ್ಲ 40 ಇಲ್ಲೇ ಟಿಕೆಟ್ ಕೌಂಟರ್ ತಗೊಂಡ ಇಲ್ಲೇ ಕ್ಯೂನೇ ಹೋಗಬೇಕು ಈಗ ಅಷ್ಟೇನ್ ರಶ್ ಇಲ್ಲ ಹೋಗೋಣ ಬರ್ರಿ ನೋಡೋಣ ಹೆಂಗ ಅದಾವ ರೋಸ್ ಗಾರ್ಡನ್ ಅಂದ್ರೆ ಬರೀ ರೋಸ್ ಅದಾವ ಏನದಾವ ನಂಗು ಗೊತ್ತಿಲ್ಲ ಫಸ್ಟ್ ಟೈಮ್ ಹೊಂಟೇನಿ ನೋಡೋಣ ಇದು ನೋಡ್ರಿ ಇಲ್ಲೇ ವಾವ್ ಎಂಟ್ರೆನ್ಸ್ ಆದ ಕೂಡಲೇ ಹೆಂಗೈತದ ಅಲ್ಲ ಮೋಸ್ಟ್ಲಿ ರೋಸ್ ಫ್ಲವರ್ಸ್ ಬೇರೆ ಬೇರೆ ನಮೂನಿ ಫ್ಲವರ್ಸ್ ನೋಡೋ ಬರೀ ರೋಸ್ ಅಷ್ಟೇ ಅಲ್ಲ ಚಲೋ ಐತೆ ನೋಡಾಕ ನೋಡೋಣ ಬರೀ ಒಳಗೆ ಆ ರೋಸ್ ಕಲರ್ ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತು ಇಟ್ಸ್ ನಾಟ್ ಕಂಪ್ಲೀಟ್ ರೆಡ್ ಆರೆಂಜ್ ಮಿಕ್ಸ್ ಇತ್ತು ಅದ್ರೊಳಗೆ ಮೋಸ್ಟ್ಲಿ ರೋಸಸ್ ಅದಾವ ಬೇರೆ ಫ್ಲವರ್ಸ್ನು ಅದಾವ ನೋಡೋಣ ಬರ್ರಿ ಯಾವ ಫ್ಲವರ್ಸ್ ಅದಾವ ಇಲ್ಲಿ ನೋಡ್ರಿ ಈ ರೋಸ್ ಎಷ್ಟು ರೇಟ್ ಐತಿ ಕಣ್ಣಿಗೆ ಹಂಗ ಎದ್ದು ಹೊಡೆಯಕತ್ತದ ಇದು ಹೋಲ್ಸ್ಟೈನ್ ಪರ್ಲ್ ಅಂತ ಹೇಳಿ ಬರ್ತಾರ ಆ ಜಾತಿದ ಇರಬಹುದು ಇದು ಮೋಸ್ಟ್ಲಿ ಅದ್ರೊಳಗೂ ಬೇರೆ ಬೇರೆ ವೆರೈಟಿ ಅದಾವ ಬಹಳ ಇಲ್ಲಿ ನೋಡ್ರಿ ಇಲ್ಲೇ ಎಷ್ಟು ಕೊಂಡದಾವ ಆಮೇಲೆ ಇನ್ ನೋಡ್ರಿ ಕಲರ್ ಹೆಂಗೈತಿ ನಮ್ಮ ಕರ್ನಾಟಕ ಧ್ವಜ ಇದ್ದಂಗೆ ಐತಿ ಹಳದಿ ಮತ್ತು ಕೆಂಪ ಮೊಗ್ಗುನು ಹಂಗ ಅದಾವ ಚಲೋ ಬೆಳೆ ಆಗತ್ತವ ಎಲ್ಲ ಇದು ಆಕ್ಚುಲಿ ಮೋಸ್ಟ್ ಆಫ್ ದೆಮ್ ಆರ್ ರೋಸಸ್ ಇದೇನೋ ಲೆಗ್ ಗ್ಲೋ ಅಂತ ಲೇಡಿ ಮರಿನ್ ಅಂತ ಭಾಳ ಅದಾವ ಕಾತ್ರಿನ್ ಒರುಕೆ ಮೆಡಲನ್ ಫ್ರಾಗ್ರೆಂಟ್ ಡ್ರೀಮ್ ಡ್ರೀಮಿಂಗ್ ಜೆನಿಫರ್ ಬೆಟ್ಟಿ ಕಿನ್ವಾರ್ಡ್ ಲಿವರ್ಪೂಲ್ ರಿಮೆಂಬರ್ ಆ್ಯಕ್ಚುಲಿ ನೋಡ್ಕೊತ ಹೋದ್ರೆ ಭಾಳ ನಮೂನಿ ಇಷ್ಟು ನಮೂನಿ ನಮಗೆ ಗೊತ್ತಿರಲಿಲ್ಲ ಇದು ಗೆಲಾಟಿ ತನಂಗ್ರ ಅರೋಕಲ ಅಬೋವಾ ಎಷ್ಟು ನಮೂನಿ ಇದಾವೆ ನೋಡ್ರಿ ಇಲ್ಲಿ ಮೇಲೆ ಇಲ್ಲಿ ಬಂದಮೇಲೆ ಬಟರ್ಫ್ಲೈ ಬಟರ್ಫ್ಲೈ ಒಳಗೆ ಬೇರೆ ನಮೂನಿ ಫ್ಲವರ್ಸ್ ಅದ ಇದು ನೋಡ್ರಿ ಇಲ್ಲಿ ಇದು ಪಿಂಕ್ ರೋಸ್ ಭಾಳ ನಮೂನಿ ಅದಾವ ನನಗೂ ಗೊತ್ತಿರಲಿಲ್ಲ ಇಷ್ಟು ನಮೂನಿ ರೋಸಸ್ ಅದಾವ ಅಂತೇಳಿ ನನಗೆ ಆ್ಯಕ್ಚುಲಿ ಓದಾಕೂ ಬೇಸರ ಆಗುತ್ತೆ ಅಷ್ಟು ನಮೂನಿ ಅದಾವ ಸಂಕ ಸ್ವೀಟ್ ವಾಟರ್ ಸ್ಯಾಟಲೈಟ್ ಇಲ್ಲೋನ ಫಾರ್ಚುನ ಮೆಡ್ರಿಫಿ ಕ್ಲಾರಿಟಾ ಸಿಕಾ ಅಟೋಲ್ ಇದನ್ನ ನೋಡ್ರಿ ನೀವು ಯಾವಾಗಾರ ಇಷ್ಟು ನಮೂನಿ ಕೇಳಿದ್ರಿ ಸಮರ್ ಡ್ರೀಮ್ ಅಂಗಾರ್ ಲ್ಯಾಮರ್ಸ್ ಇಲ್ಲಸ್ ಓದಾಕೂ ಬರವಲ್ಲ ತಮಗೆ ಹೆಸರು ಮಾಡರ್ನ್ ಆರ್ಟ್ ಗೋದಾವರಿ ಎಮ್ ಎಮ್ ಇ ತೆರೆಸಾ ಎಸ್ಟಾಬಿಂಗ್ ಕ್ರಿಮ್ಸನ್ ಗ್ಲೋರಿ ಥಾವು ಮೇರಿ ಡಾಲಿ ಪಾರ್ಟನ್ ಕಮ್ಯಾಂಡ್ ಪರ್ಫಾರ್ಮೆನ್ಸ್ ಇಂಕಾ ಲೂಸಿ ಕ್ರಾಂಫೋನ್ ಬಕಾಡಿ ಚೈತ್ರ ಅರಿಯೋಸೋ ನ್ಯೂ ಅವೆಮೆರಿಯಾ ಎಕ್ಸಿಐಟಿ ಸಿಂಕ್ ವಾಟ್ ಈಸ್ ದಟ್ ನೋ ಫ್ಯೂಚರ ಅಮೇರಿಕನ್ ಡ್ರೀಮ್ ಅಂತ ಇದು ಅವಾಗ ಇಂಡಿಯನ್ ಡ್ರೀಮ್ ಕಾಣಿಸ್ತದೆ ಕಲ್ಪನಾ ಅಜೂರ್ಸಿ ಸಮರ್ ರಾಯಲ್ ಚಾಲೆಂಜರ್ಸ್ ಅಲ್ಲ ಇದು ರಾಯಲ್ ಅಮೆಥಿಸ್ಟ್ ಗೋಲ್ಡನ್ ಜುಬ್ಲಿ ಲ್ಯಾಪ್ ಡೆಫ್ ಪಾಪಾ ಪರೀಶಾ ಪಿರೋಶಾ ಚಾಲಿಸ್ ಗೋಲ್ಡ್ ಅರುಸುಮೋ ಸೋಲರ್
ಎಲಿಗೆಂಟ್ ಬ್ಯೂಟಿ ಬೋಂಕೋ ಫಲ್ಟನ್ ಮ್ಯಾಕೆ ಜೆಸ್ಸಿ ಮ್ಯಾಥ್ಯೂಸ್ ಪಾಂಪಾ ಗೋಲ್ಡನ್ ಗ್ಲೋ. ಇಲ್ಲಿ ಬೋರ್ಡ್ ಮೇಲೆ ಬರ್ದಾರ ಲ್ಯಾಂಗ್ವೇಜ್ ಆಫ್ ರೋಸಸ್ ಫಾರ್ ವಾಟ್ ರೀಸನ್ ಅಂತೇಳಿ. ಇದನ್ನೆಲ್ಲ ನೀವು ಓದ್ಕೋರಿ. ಇದನ್ನು ಇದನ್ನೊಂದು 10 ಸೆಕೆಂಡ್ ನಾನು ಹಂಗೆ ಬಿಟ್ಟಿರ್ತೇನೆ ಈ ವಿಡಿಯೋದೊಳಗೆ. ನಾವು ಹೆಸರುಗಳನ್ನ ಹೇಳ್ಕೊಂತ ಬಂದ್ವಿ, ಆದರೆ ಇಷ್ಟು ನಮ್ಮನೆ ಅದಾವಲ್ಲ ಅವು ಒಂದು ವಿಡಿಯೋದೊಳಗೆ ಸಾಕಂಗಿಲ್ಲ. ಕಡಿಮೆ ಅಂದ್ರೂ 1,000 ಜಾತಿ ರೋಸಸ್ ಅದಾವೆ ಇಲ್ಲಿ, ಅಷ್ಟು ದೊಡ್ಡದೈತಿ. ಆಮೇಲೆ ಗಾರ್ಡನ್ನು ಭಾಳ ದೊಡ್ಡದೈತಿ. ಅದನ್ನು ನೋಡ್ರಿ, ಈಗ ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ತೇವೆ ನಾವು. ಇದೇನು ಕಾಣಕತ್ತಲ್ಲ, ಕೆಳಗದ ರೋಸ್ ಗಾರ್ಡನ್. ಆಮೇಲೆ ಅಲ್ಲಿ ಮುಂದೇನು ಕಾಣಕತ್ತಲ್ಲ, ಅದು ಊಟಿ ಊರದು. ಎಷ್ಟು ಚಲೋ ಕಾಣಿಸುತ್ತೆ ನೋಡ್ರಿ, ಇಲ್ಲಿಂದ ಯುರೋಪ್ನೊಳಗೆ ಯಾವ್ದಾರು ಒಂದು ಊರು ನೋಡ್ದಂಗೆ ಅನಿಸ್ತೈತಿ. ಆಮೇಲೆ ಈ ಗಾರ್ಡನ್ ನೋಡ್ರಿ, ಅಲ್ಲಿ ಎಷ್ಟು ದೊಡ್ಡದೈತಿ. ಇದು ಕಡಿಮೆ ಅಂದ್ರೂ ಆ ಈ ದಂಡಿಯಿಂದ ಆ ದಂಡಿ ಹೋಗಕ್ಕೆ 1 ಕಿಲೋಮೀಟರ್ ಐತಿ. ಹಂಗೆ 3 ಲೇಯರ್ಸ್ ಅದಾವ ಒಟ್ಟು. ಕಡಿಮೆ ಅಂದ್ರೂ ಈ ಗಾರ್ಡನ್ ಒಳಗೆ ಹೋಗಿ ಅಡ್ಡಾಡಿ ಬಂದ್ರೆ ನನಗೆ ನನ್ನ ಅಂದಾಜು ಪ್ರಕಾರ ಕಡಿಮೆ ಅಂದ್ರೂ 3 ಕಿಲೋಮೀಟರ್ ಜರ್ನಿ ಆಕೈತಿ. ಯಾಕಂದ್ರೆ 1,000 ಕಡಿಮೆ ಅಂದ್ರೂ 1,000 ಜಾತಿ ಗುಲಾಬಿ ಹೂಗಳದಾವ. ರೋಸ್ ಗಾರ್ಡನ್ ಅಂದ್ರೆ ಪರ್ಫೆಕ್ಟ್ ರೋಸ್ ಗಾರ್ಡನ್ ಐತಿ ಅದು. ಆ್ಯಕ್ಚುಲಿ ನಿಮಗೆ ಫಾರ್ ಎಕ್ಸಾಂಪಲ್ ಝೂಮ್ ಮಾಡಿ ಇಲ್ಲಿ ತೋರಿಸ್ತೇನೆ ನಾನು. ಇಲ್ಲಿ ಕೆಳಗಿನ ಲೇಯರ್ ಇರ್ತದೆ, ಅವೇನು ಗ್ರೀನ್ ಕಲರ್ ಎಲ್ಲ ಕ್ಯಾಪ್ಸುಲ್ ಐತೆ ಕಾಣತ್ತಾವಲ್ಲ, ಅವೆಲ್ಲನೂ ಅವು ಬೇರೆ ಬೇರೆ ಜಾತಿ ರೋಸ್. ಅವು ಇಷ್ಟೆಲ್ಲನೂ ಬೇರೆ ಬೇರೆ ಜಾತಿ ರೋಸಸ್ ಅದಾವ ಇಲ್ಲಿ ನೋಡ್ರಿ. ಇಲ್ಲ ಕಲರ್ನು ಎಷ್ಟು ನಮೂನೆ ಅದಾವ. ಆ ಏನು ಗ್ರೀನ್ ಟ್ಯಾಬ್ಲೆಟು ಅವ್ರ ಕ್ಯಾಪ್ಸುಲ್ ಐತೆ ಕಾಣಕತ್ತಾವಲ್ಲ, ಅವು ಅಷ್ಟು ನಮೂನಿ ರೋಸ್ ಜಾತಿ ಅವು. ಅಷ್ಟು ಜಾತಿ ಹೂ ಅದಾವ. ಇದು 1.5 ತೋರಿಸಿಲ್ಲ ನಾವು ಅಷ್ಟು. ಅದ್ರ ಸಲ ಏನ ಅಂದೆ, ಮಿನಿಮಮ್ 1,000 ಜಾತಿವರು ಗುಲಾಬಿ ಹೋದಾವ ಇಲ್ಲಿ. ಇದು ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದೈತಿ. ಇದು ನೋಡ್ರಿ ಇಲ್ಲಿ ಎಷ್ಟು ಇದೈತಿ. ಅಲ್ಲಿಂದ ಅಷ್ಟು ಕವರ್ ಆಗೈತಿ. ಆಮೇಲೆ ಆ ಕಡೆ ಐತದ ಪೂರಾ ಅಲ್ಲಿ ತನಕ ಹೋಗಿ ಕೆಳಗೂ ಎಷ್ಟು ಕೆಳಗೈತಿ ನೋಡ್ರಿ. ಇಲ್ಲ ಪೂರಾ ಎಂಡ ಝೂಮ್ ಮಾಡಿ ತೋರಿಸ್ತೇನೆ ನಿಮಗೆ. ಅಲ್ಲಿ ತನಕ ಆಯ್ತದ ಪೂರಾ ಅಲ್ಲೇ ಇಷ್ಟು ದೂರ ಆ ಕಡೆಯಿಂದೆಲ್ಲ ಹೋಗಿ ಬರ್ಬೇಕಿಲ್ಲಿ. ಅದಾದ ಮೇಲೆ ಮತ್ತು ಪೂರಾ ಅಲ್ಲಿ ಹೆಚ್ಚು ಕಡೆ ಕೆಳಗೆ ಏನು ಮಣ್ಣು ಕಾಣತ್ತ ಇಲ್ಲಿ ಅದ್ರ ಕೆಳಗೂ ಐತಿ. ಮತ್ತು ಆಮೇಲೆ ಈ ಸೈಡ್ನು ಭಾಳ ದೂರ ಐತೆ. ಒಂದ್ಸಲ ವಿಸಿಟ್ ಕೊಡ್ರಿ, ನಿಮಗೆ 1,000 ಮೇಲೆ ಎಲ್ಲ ರೋಸಸ್ ಎಷ್ಟು ನಮೂನಿ ಸಿಗಬೇಕಲ್ಲ ಎಲ್ಲ ಸಿಗ್ತಾವ ನಿಮಗೆ. ಈಗ ನಾವು ರೋಸ್ ಗಾರ್ಡನ್ ಮುಗಿಸ್ಕೊಂಡು ಪೂರಾ 1-2 ಕಿಲೋಮೀಟರ್ ಅಡ್ಡಾಡಿ ಬಂದ್ವಿ. ಫುಲ್ ಟೈರ್ಡ್ ಆಗೈತಿ, ಗುಡ್ಡ ಹತ್ತೋದು ಮತ್ತು ಇಳಿಯೋದು ಇವೆಲ್ಲ ಮತ್ತು ಕೆಲಸ. ಈಗ ನೆಕ್ಸ್ಟ್ ಯಾವ ಪ್ಲೇಸ್? ಸ್ಟೋನ್ ಹೌಸ್ ಹೊಂಟೇವಿ. ಆಮೇಲೆ ಅದಾದಮೇಲೆ ಬೋಟಿಂಗ್ ಹೋಗ್ಬೇಕಂತ ಐತಿ. ಆಲ್ರೆಡಿ 4:30 ಆಗೈತಿ, ಬಿಡೋನು ಟೈಮ್ ಸಿಗತೈತೆ ಎಲ್ಲ ನೋಡೋಣ. ಟೈಮ್ ಸಿಕ್ಕರ ಹಂಗೆ, ಇಲ್ಲ ಅಂತಂದ್ರೆ ಇಲ್ಲ. ರಾತ್ರಿ 8 ಗಂಟೆಗೆ ಬಸ್ ಐತಿ. ಫೈನಲಿ ನಾವೀಗ ಬೋಟ್ ಹೌಸ್ ರೂಟಿಗೆ ಬಂದೇವಿ. ಸ್ಟೋನ್ ಹೌಸಿಗೆ ಹೋಗಲಿಲ್ಲ ಯಾಕಂದ್ರೆ ದೂರ ಆಯ್ತದ. ಆಮೇಲೆ ಅಲ್ಲಿಂದ ನಾವು ಆಲ್ರೆಡಿ ವಾಪಸ್ ಬಂದಿದ್ವಿ. ಈಗ ಬೋಟ್ ಹೌಸ್ ಹೋಗ್ತೀವಿ, ನಮ್ಮ ಕಡೆ ಟೈಮು ಭಾಳ ಇಲ್ಲ. ಹಿಂಗಾಗಿ ಇಲ್ಲಿಂದ ಥ್ರೆಡ್ ಗಾರ್ಡನ್, ಈ ಬೋಟ್ ಹೌಸ್ ಮುಗಿಸ್ಕೊಂಡು ಥ್ರೆಡ್ ಗಾರ್ಡನ್ ಹೋಗ್ತೀವಿ. ನೀರು ಸ್ವಚ್ಛ ಇಲ್ಲ ಅಂತ ಅನ್ನಾಗತ್ತಾರ, ಹಂಗಾಗಿ ನಾವು ಬೋಟಿಂಗ್ ಹೋಗೋ ಡೌಟ್ ಇಲ್ಲ. ಆಲ್ರೆಡಿ ಬೋಟಿಂಗ್ ಹೋಗ್ಯಾವ ನಾವು ಬೈಕಾರ ಒಳಗೆ. ಇಲ್ಲಿ ಏನೈತೆ ಅದನ್ನು ಬರೀ ಅಷ್ಟು ತೋರಿಸ್ತೇವೆ ಬರ್ರಿ. ಇಲ್ಲಿ ಎಂಟ್ರೆನ್ಸ್ ಏನು ತೊಗೊಲಿಲ್ಲ ನಮ್ಮ ಕಡೆ, ಎಂಟ್ರೆನ್ಸ್ ಫ್ರೀ ಐತಿ. ಆದ್ರೆ ಎಂಟ್ರೆನ್ಸ್ ಐತಿ, ಇಲ್ಲೇ ಬರೀ ಪಾರ್ಕಿಂಗ್ ಅಷ್ಟೇ ಫ್ರೀ ಇತ್ತು. ಅಲ್ಲಿ ಮುಂದೆ ಎಂಟ್ರೆನ್ಸ್ ಟಿಕೆಟ್ ಕೌಂಟರ್ ಐತಿ. ಮತ್ತು ಮೋಸ್ಟ್ಲಿ ಆ್ಯಸ್ ಯೂಶ್ವಲ್ 30-40 ರುಪೀಸ್ ಇರ್ತೈತಿ. ಅಲ್ಲಿ ಬರೀ ನಿಮಗೆ ಅದು ಹೆಂಗೆ ಭಾಳ ಮಂದಿ ಬೋಟಿಂಗ್ ಮಾಡಕತ್ತಾರ ಅಂತ ತೋರಿಸ್ತೇವೆ ಬರೀ.
ಈಗ ಟಿಕೆಟ್ ತಗೊಂಡ್ವಿ ಹಂಗ ಕಾಸ್ಟ್ಲಿ ಏನಿಲ್ಲ ಒಬ್ಬರಿಗೆ 15 ರೂಪಾಯಿ ಅಡಲ್ಟಿಗೆ ಹಂಗ ಬಹಳ ಕಾಸ್ಟ್ಲಿ ಏನಿಲ್ಲ ಕಿಡ್ಸಿಗೆ ಮತ್ತೆ ಬೇರೆ ಈಗ ನಾವು ಒಳಗೊಂಟೆ ಬೋಟ್ ಹೌಸ್ ಒಳಗೆ ನೀರು ಕ್ಲೀನ್ ಇಲ್ಲ ಹೋಗ್ಬೇಡ್ರಿ ಅಂತ ಭಾಳ ಮಂದಿ ಹೇಳಿದ್ರು ನಮಗೆ ಲೋಕಲ್ಸ್ ಹಂಗಾಗಿ ನಾವು ಬೋಟಿಂಗ್ ಏನು ಹೊಂಟಿಲ್ಲ ಯಾಕಂದ್ರೆ ಪೈಕಾರೊಳಗೆ ಆಲ್ರೆಡಿ ಬೋಟಿಂಗ್ ಹೋಗಿ ಬಂದೇವಿ ಈಗ ಇಲ್ಲಿ ಬರೀ ನಾವು ಹೋಗಿ ಅಡ್ಡಾಡಿ ಒಳಗೆ ಏನೈತೆ ನೋಡ್ಕೊಂಬರ್ತೇವೆ ಅಷ್ಟೇ ಈಗ ನಾವು ಒಳಗೆ ಬಂದೇವಿ ಇಲ್ಲಿ ಆಮೇಲೆ ಕ್ಯೂನು ಭಾರಿ ಇದೆ ಬೋಟ್ ಹೌಸ್ ಕಡೆ ನಂತರ ಟಿಕೆಟ್ ತೊಗೊಳಕ್ಕೆ ಭಾಳ ಮಂದಿ ಇದ್ದಾರೆ ಇಲ್ಲಿ ಬರೀ ನಿಮಗೆ ಕ್ಯೂ ತೋರಿಸ್ತೇನೆ ಎಷ್ಟೈತೆ ಅಂಥೇಳಿ ಅಲ್ಲಿ ಕ್ಯೂನೊಳಗೆ ನಿಂತ ನಾವು ಬೋಟ್ ತೊಗೊಂಡು ಹೋಗೋದನ್ನು ಮಿನಿಮಮ್ 7 ಗಂಟೆ ಯಾಕಂದ್ರೆ ಈಗ ಆಲ್ರೆಡಿ 5:00 ನೋಡಿ ತೋರಿಸ್ತೇನೆ ತಡ್ರಿ ನಿಮಗೆ ಕ್ಯೂ ಎಷ್ಟು ದೊಡ್ಡದೈತೆ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕ್ಯೂ ಆ ಕಡೆಯಿಂದ ಆ ಗಿಡದ ಹಿಂದೆ ಹೋಗೈತಿ ಹಂಗೆ ಹೋಗಿ ಇಲ್ಲಿ ನೋಡ್ರಿ ಇಲ್ಲೇ ಇಲ್ಲೆಷ್ಟು ಬಂದಿದಾರ ಅಲ್ಲೆಷ್ಟು ಬಂದಿದಾರ ಇಲ್ಲಿ ಕ್ಯೂ ಹೋಗಿ ಬರೋದ್ರೊಳಗನ ನಮಗೆ ಭಾಳ ಹಿಡಿತೈತಿ ಲೇಟ್ ಆಗ್ತೈತಿ ಆಮೇಲೆ ಇಲ್ಲಿ ಲೇಕ್ ಒಳಗೆ ನೋಡ್ರಿ ಇಲ್ಲಿ ಎಷ್ಟು ಮಂದಿ ಬೋಟಿಂಗ್ ಒಳಗೆ ಆಲ್ರೆಡಿ ಅದಾರ ಆಲ್ರೆಡಿ ಭಾಳ ಮಂದಿ ಅದಾರ ಇಲ್ಲಿ ನೋಡ್ರಿ ಇಲ್ಲೇ ಇದು ಕ್ಯೂ ಇದೆ ಆಕ್ಚುಲಿ ಇಲ್ಲಿಂದ ಬಟ್ ಇಲ್ಲಿ ಬಂದು ನಾವು ಹಂಗೆ ನಿಂದಿರ್ಬೋದು ಫೋಟೋ ತಕ್ಕೊಳಕೋದು ಇಲ್ಲಿ ನೋಡ್ರಿ ಇಲ್ಲಿ ಆಲ್ರೆಡಿ ಇಷ್ಟು ಬಂದಿದ್ದಾರೆ ಈ ಕಡೆ ಎಲ್ಲ ಆಟೋಮೆಟಿಕ್ ಬೋಟ್ ಆಟೋಮೆಟಿಕ್ ಅಂದರೆ ಇಂಜಿನ್ ಇದ್ದಿದ್ದು ಆಮೇಲೆ ಈ ಸೈಡ್ ಎಲ್ಲ ಮ್ಯಾನ್ಯುಲ್ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಬಂದಿದ್ದಾರೆ ಭಾಳ ಬಂದಿದ್ದಾರೆ ಭಾಳ ಬೋಟ್ಸ್ ಕಡಿಮೆ ಅಂದ್ರೂ ನನ್ನ ಅಂದಾಜು ಪ್ರಕಾರ 30 ಬೋಟ್ಸ್ ಅದಾವ ಆಲ್ರೆಡಿ ನೀರು ಭಾಳ ಹೊಲಸ ಐತೆ ಆ್ಯಕ್ಚುಲಿ ಇದೇ ರೀಸನ್ನ ನಾವು ಹೋಗಲಿಲ್ಲ ಇನ್ನು ನೀರು ನೋಡ್ರಿ ಇಲ್ಲಿ ಸ್ವಲ್ಪನೂ ಸ್ವಚ್ಛ ಇಲ್ಲ ಭಾಳ ಹೊಲಸ ಐತಿದ್ ನೀರು ಈ ವಿಡಿಯೋ ನಿಮಗೆ ಲೈಕ್ ಆಗೈತೆ ಅನ್ಕೊಂತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಭಾಳ ಮಂದಿಗೆ ಶೇರ್ ಮಾಡಿರಿ ನಮ್ಮ ಚಾನಲ್ ಗ್ರೋ ಆಗಕ್ಕೆ ನಮಗೂ ಹೆಲ್ಪ್ ಮಾಡಿರಿ ಥ್ಯಾಂಕ್ ಯು